ಕೋರ್ಸ್ ಮುಗಿತು ಉದ್ಯೋಗ ಎಲ್ಲಿ ಹುಡುಕೋದು ಜಾಬ್ ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳು ವಿದ್ಯಾರ್ಥಿಗಳನ್ನ ಕಾಡ್ತಾ ಇರುತ್ತೆ ಆದ್ರೆ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಟೆನ್ಷನ್ ಅಂತೂ ಇಲ್ವೇ ಇಲ್ಲ ಬೀನ್ಸ್ ಹಾಗಲಕಾಯಿ ಟೊಮೆಟೊ ಸೊಪ್ಪು ಅಬ್ಬಬ್ಬ ಒಂದ ಎರಡ ಹತ್ತಾರು ಬೆಳೆಗಳು ಪ್ರಾಯೋಗಿಕ ಕಲಿಕೆಯಲ್ಲೇ ವಿದ್ಯಾರ್ಥಿಗಳು ರೈತರಾಗಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಬೀದರ್ನ ತೋಟಗಾರಿಕಾ ಕಾಲೇಜಿನ ಅಂತಿಮ ಪದವಿ ವಿದ್ಯಾರ್ಥಿಗಳು ಭಾರಿ ಸದ್ದು ಮಾಡುತ್ತಿದ್ದಾರೆ ತರಕಾರಿ ಹೂವಿನ ಗಿಡ ಬೆಳೆಸಿ ಫಲ ಬಂದ ಮೇಲೆ ಮಾರಾಟ ಮಾಡಿ ಹಣ ಗಳಿಸುತ್ತಿದ್ದಾರೆ ತರಕಾರಿ ಬೆಳೆಯುವುದರ ಜೊತೆಗೆ ಫಲ ಕೊಡುವ ಸಸ್ಯಗಳನ್ನೇ ಬೆಳೆಸಿ ಅವುಗಳನ್ನು ರೈತರಿಗೆ ಮಾರಾಟ ಮಾಡಿ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ ಈ ಮೂಲಕ ಕಾಲೇಜಿನಲ್ಲೇ ಕಲಿಯುತ್ತಲೇ ಗಳಿಸುತ್ತಾ ಬದುಕಿನಲ್ಲಿ ಸ್ವಾವಲಂಬಿಗಳಾಗಿ ಬದುಕಲು ಕಾಲೇಜಿನ ಪ್ರಾಧ್ಯಾಪಕರು ಇವರಿಗೆ ತರಬೇತಿ ನೀಡುತ್ತಿದ್ದಾರೆ ರೈತ ಸಮುದಾಯಕ್ಕೆ ಅವೇರ್ನೆಸ್ ಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದೇ ಈ ವಿದ್ಯಾರ್ಥಿಗಳ ಮುಖಾಂತರ ನಾವು ಅದೊಂದು ಮಾಡೆಲ್ ಆಗಿ ಪ್ರಿಪೇರ್ ಮಾಡಿದ್ರೆ ತಮ್ಮದಾಗಲಿ ತಮ್ಮ ಮಕ್ಕಳದಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಇದೊಂದು ಮಾಡಲು ನಮ್ಮ ವಿದ್ಯಾಲಯದಲ್ಲಿ ಮಾಡಿದ್ದೀವಿ ಯಾ ಎಲ್ಲ ಕಿಟ್ಟದಲ್ಲಿ ಇರ್ತಕ್ಕಂಥ ಬೀಜಗಳು ಒಳ್ಳೆ ಮೊಳಕೆ ಬಂದಿದ್ದಾವೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಅವು ಕೂಡ ನಮ್ಮ ವಿಜ್ಞಾನಿಗಳಾಗಲಿ ವಿದ್ಯಾರ್ಥಿಗಳಲ್ಲಿ ಅವರು ಫೋಟೋಗಳು ಸಹಿತ ನಮ್ಮ ತೋರಿಸಿದ್ದೀವಿ ಇದೊಂದು ಅತಿ ಉಪಯುಕ್ತ ಮಾಡಲ್ ಅಂತ ನಾನು ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಬೀದರ್ ತೋಟಗಾರಿಕಾ ಕಾಲೇಜಿನ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆರು ತಿಂಗಳ ಪ್ರಾಯೋಗಿಕ ಕಲಿಕೆ ಕಡ್ಡಾಯ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿನ ಆವರಣದಲ್ಲಿರುವ ಹೊಲದಲ್ಲಿ ಜೊತೆಗೆ ಪಾಲಿಹೌಸ್ನಲ್ಲಿ ಬೆಳೆ ಬೆಳೆಯುತ್ತಾರೆ ಪಾಲಕ್ ಸೊಪ್ಪು ಹೀರೆಕಾಯಿ ಬದನೆ ಬೆಂಡೆಕಾಯಿ ಹೂಕೋಸು ಟೊಮ್ಯಾಟೊ ಸೀತಾಫಲ ಸೇವಂತಿ ಹೀಗೆ ವಿವಿಧ ಬಗೆಯ ತರಕಾರಿ ಬೆಳೆದು ಅದನ್ನ ಮಾರಾಟ ಮಾಡ್ತಾರೆ ಬಂದ ಆದಾಯದಲ್ಲಿ ಶೇಕಡ 75% ಹಣವನ್ನ ತಾವಿಟ್ಕೊಂಡು ಇನ್ನುಳಿದ ಶೇಕಡ 25% ಹಣವನ್ನ ಕಾಲೇಜಿಗೆ ಕೊಡ್ತಾರೆ ವಿದ್ಯಾರ್ಥಿಗಳು ಬೆಳೆದ ಈ ತರಹೇವಾರಿ ಗಿಡಗಳಿಗೆ ಭಾರಿ ಬೇಡಿಕೆ ಬಂದಿದೆ ಬೆಳೆಸಿದ ತಾಜಾ ತರಕಾರಿಗಳನ್ನು ಗ್ರಾಹಕರಿಗೆ ನೇರವಾಗಿ ಒದಗಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ ದಿನದಲ್ಲಿ ನಾವು 500 ರಿಂದ 600 ರೂಪಾಯಿಗಳನ್ನು ಗಳಿಸುತ್ತೇವೆ ಅಂದಾಜು ಒಂದು ತಿಂಗಳಿಗೆ 15 ರಿಂದ 20 ಸಾವಿರ ಹಣವನ್ನು ಸಂಪಾದನೆ ಮಾಡುತ್ತೇವೆ ನಾವು ಗಳಿಸಿದ ಹಣದಲ್ಲಿ 75% ನಮಗೆ ಮತ್ತು 25% ಸಂಸ್ಥೆಗೆ ಕೊಡುತ್ತೇವೆ ಇನ್ನು ವಿವಿಧ ಬಗೆಯ ಸಸಿ ತಯಾರಿಸಿ ಮಾರಾಟ ಮಾಡುವುದರ ಜೊತೆಗೆ ಮಾರುಕಟ್ಟೆಯ ಜ್ಞಾನವನ್ನ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ ಪದವಿ ಮುಗಿದ ಬಳಿಕ ಸರ್ಕಾರಿ ಕೆಲಸ ಸಿಗದಿದ್ರೂ ಕೂಡ ಸ್ವಾವಲಂಬಿಗಳಾಗಿ ಬದುಕಲು ವಿದ್ಯಾರ್ಥಿಗಳಿಗೆ ಇಲ್ಲಿ ತರಬೇತಿಯನ್ನ ನೀಡಲಾಗ್ತಿದ್ದು ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ ಸುರೇಶ್ ಟಿವಿ 9 ಬೀದರ್